नमस्ते वीक्षकरे विशेष कार्यक्रम के स्वागत नानु प्रगति जयराम वीक्षकरे इवत्तु नवरात्रिया मूरने दिन ई दिन देवियन्न चंद्रघंटा स्वरूप आराधनेयन्न माडलागुत्ते हागाद्रे ई दिनद हिन्नेले एनु विशेषते एनु अन्नोदर जोतेगे दशमहाविद्येरल्लि मूरने शक्तिय महत्व एंतद्दु त्रिपुर सुंदरिया हिन्नेले एनु इदर बग्गे साकष्टु माहितियन्न तिळिसिकोडोदक्के नम्म जोते इद्दारे प्राज्ञराद श्रीकंठ शास्त्री अवरु बन्नि अवरन्न कार्यक्रमक्के स्वागतिसोण शास्त्रिगळे नमस्कार कार्यक्रमक्के स्वागत नमस्कार शास्त्री नवरात्रिया मूरने दिन नावीवी इवत देवियन्न चंद्रघंटा स्वरूप आराधनेयन्न ऐन शास्त्री चंद्रघंटा अंत इदर हिन्नेलेयन्न तिळिसिकोडोदाद्रे श्री गुरुभ्यो नमः हरि ओम मूर्तित्वे परिकल्पित शशिभ्रतो वर्त्मा पुनर्जन्मनाम आत्मेत्यात्मविदां क्रतुश्च यजतां भर्ता अमर ज्योतिषां लोकानां प्रलयोद्भव स्थिति विभुश्चानेकधा यश्चरितौ वाचन्न सददात्मनेक किरणः त्रैलोक्य दीपोरभिः सर्वमंगलमांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते ई दिवस नावु नवरात्रिय ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೇವೆ ಈ ಸಂದರ್ಭದಲ್ಲಿ ಚಂದ್ರಘಂಟ ಆರಾಧನೆ ಆಗುತ್ತೆ ಈ ಚಂದ್ರಘಂಟ ಆರಾಧನೆಗೆ ಮುನ್ನ ಆಕೆಯನ್ನು ಒಂದು ಸ್ತುತಿಯನ್ನಾಗಿ ಸ್ತುತಿಸಲಾಗುತ್ತೆ ಆಕೆಯನ್ನು ಏನು ಪಿಂಡಜ ಪ್ರವರಾರೂಢ ಚಂಡಕೋಪಾಸ್ತ್ರ ಕೈರಿಯುತ ಆಕೆ ಚಂಡ ಮರ್ದನ ಮಾಡುವಂತ ಶಕ್ತಿಯನ್ನು ಹೊಂದಿದ್ದಾಳೆ ಆಕೆ ಚಂಡಕೋಪಾಸ್ತ್ರ ಕೈರಿಯುತ ಪ್ರಚಂಡ ಕೋಪದಲ್ಲಿದ್ದಾಳೆ ಅಂತ ತಾಯಿ ಚಂದ್ರಘಂಟ ಆ ರೀತಿಯಲ್ಲಿ ಸ್ತುತಿ ಮಾಡಲಾಗುತ್ತೆ ವಸ್ತುತಃ ಆಕೆ ಮಂಗಳ ಕರ್ತಳು ಮಂಗಳವನ್ನು ಉಂಟು ಮಾಡತಕ್ಕಂತವಳು ಚಂದ್ರ ಮನಸ್ಸಿನ ಸಂಕೇತ ಘಂಟ ಅದು ಶಬ್ದ ಮಾಡಿ ಇತರೆಯವರನ್ನ ಅಂದ್ರೆ ದುಷ್ಟರನ್ನ ಓಡಿಸತಕ್ಕಂತ ಒಂದು ಶಬ್ದ ಅಂದ್ರೆ ಮನಸ್ಸನ್ನ ತಿಳಿಯಾಗಿ ಮಾಡಿ ದುಷ್ಟರನ್ನ ಓಡಿಸಿ ಮನಸ್ಸನ್ನ ತಿಳಿಯಾಗಿಸುವಂತ ಶಕ್ತಿ ಯಾರಪ್ಪ ಅಂದ್ರೆ ಅದು ಚಂದ್ರಘಂಟ ಅಂತ ಕರೆಯಲಾಗುತ್ತೆ ನಾವು ಈ ನವರಾತ್ರಿಯ ಸಂದರ್ಭದಲ್ಲಿ ಚಂದ್ರಘಂಟೆಯನ್ನ ಆರಾಧಿಸುವ ಉದ್ದೇಶ ನಮ್ಮ ಮನಸ್ಸು ತಿಳಿಯಾಗಬೇಕು ಹೇಗೆ ದೇವತೆಗಳು ತಿಳಿಯಾದರೋ ಯಾರಿಂದ ಮಹಿಷಾಸುರ ಅಂತಕಂತ ಒಬ್ಬ ರಾಕ್ಷಸ ದೇವತೆ ಮೇಲೆ ಪ್ರಹಾರ ಮಾಡುತ್ತಾ ಇದ್ದ ದೇವತೆಗಳ ಮೇಲೆ ಪ್ರಹಾರವನ್ನ ಮಾಡುತ್ತಾ ಇದ್ದ ಆ ಮಹಿಷಾಸುರನ ಕಾಟವನ್ನ ಸಹಿಸಲಾಗದೆ ದೇವತೆಗಳೆಲ್ಲ ತಾಯಿಯ ಬಳಿ ಹೋಗಿ ಮೊರೆ ಹೋದರು ಅಮ್ಮ ಆಗ್ತಾ ಇಲ್ಲ ದೈವಟ್ಟಿ ಇವನನ್ನ ಸಂಹಾರ ಮಾಡು ಯಾಕೆಂದ್ರೆ ಇವನು ವಿಚಿತ್ರವಾದ ವರವನ್ನ ಕೇಳಿಬಿಟ್ಟಿದ್ದಾನೆ ಅವನನ್ನ ಸಂಹಾರ ಮಾಡಬೇಕಾಗಿದ್ರೆ ನೀನೇ ಗತಿ ನೀನೇ ದಿಕ್ಕು ಆ ಸಂದರ್ಭದಲ್ಲಿ ಅವರು ಅವಳು ಚಂದ್ರಘಂಟ ಸ್ವರೂಪದಲ್ಲಿ ಬಂದು ಒಂದು ರೀತಿಯ ಭೀಕರವಾದ ಸ್ವರೂಪ ಆ ರೀತಿಯಲ್ಲಿ ಪ್ರಕಟವಾಗಿ ಅವನನ್ನು ಸಂಹರಿಸುತ್ತಾಳೆ ಅಂತಕಂತದನ್ನ ನಾವು ಪುರಾಣದ ಕಥೆಗಳಲ್ಲಿ ಕಾಣ್ತೀವಿ ವಸ್ತುತಃ ಈ ಒಂದು ಚಂದ್ರಘಂಟ ಆರಾಧನೆಯಿಂದ ನಮ್ಮ ಮನಸ್ಸು ತಿಳಿಯಾಗುತ್ತೆ ಶತ್ರುವನ್ನ ಜಯಿಸುವಂತ ಶಕ್ತಿ ಮನಸ್ಸಿಗೆ ಆ ಧೈರ್ಯವನ್ನು ತುಂಬಿಕೊಡುತ್ತಾಳೆ ಇದು ಕೇವಲ ಹೊರಗಿನ ಶತ್ರುತ್ವ ಅಂತಲ್ಲ ನಮ್ಮ ಪ್ರಪಂಚ ನಮ್ಮ ಈ ಐಹಿಕ ಅಂದ್ರೆ ಈಗ ನಾವು ಏನು ಲೌಕಿಕವನ್ನ ಕಾಣ್ತಾ ಇದೀವಿ ಈ ಲೌಕಿಕದಲ್ಲಿ ಬರ್ತಕ್ಕಂತ ಯಾವುದೇ ರೀತಿಯ ತೊಡಕುಗಳು ನಮಗೆ ಸಣ್ಣದೂ ಕೂಡ ದೊಡ್ಡದಾಗಿ ಕಾಣುತ್ತೆ ಒಂದು ಸಣ್ಣ ಸಂದರ್ಭವನ್ನು ಎದುರಿಸುವಂತ ಶಕ್ತಿ ನಮಗೆ ಇರೋದಿಲ್ಲ ಯಾಕೆ ನಾವು ಪತ್ರಿಕೆಗಳಲ್ಲಿ ಸುದ್ದಿವಾಹಿನಿಯಲ್ಲಿ ನೋಡಿದ ಹಾಗೆ ಒಂದು ಒಂದು ಎಕ್ಸಾಮ್ ಅನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಒಂದು ಸಣ್ಣ ತೊಡಕನ್ನು ಜೀವನದಲ್ಲಿ ಸಹಿಸಿಕೊಳ್ಳೋದು ಕಷ್ಟ ಅಂತ ಹೇಳಿ ದೇಹತ್ಯಾಗ ಮಾಡ್ತಾ ಇದ್ದಾರೆ ಎಷ್ಟೋ ಕಡೆ ನಾವು ಕಾಣ್ತೀವಿ ಆತ್ಮಹತ್ಯೆ ಪ್ರಕರಣಗಳನ್ನು ಒಂದು ಕೆಲಸ ನಿಭಾಯಿಸೋಕ್ಕಾಗ್ತಾ ಇಲ್ಲ ಜೀವನ ತೊರೆಯೋದು ಒಂದು ಎಕ್ಸಾಮ್ ಪಾಸಾಗಿ ಕೂಡ ದೊಡ್ಡ ಅಂಕ ಬರಲಿಲ್ಲ ಆಗಲ್ಲ ಜೀವನದಲ್ಲಿ ಹೊರಟು ಹೋಗ್ತಕ್ಕಂಥದ್ದು ಒಂದು ಸಂಸಾರದಲ್ಲಿ ಗಂಡನನ್ನು ಅತ್ತೆಯನ್ನು ನಿಭಾಯಿಸ್ಲಿಕ್ಕಾಗ್ತಾ ಇಲ್ಲ ಅಥವಾ ಸೊಸೆಯನ್ನೇ ನಿಭಾಯಿಸ್ಲಿಕ್ಕಾಗ್ತಾ ಇಲ್ಲ ಜೀವನವನ್ನು ಮುಗಿಸ್ಕೊಂಡು ಬಿಡೋದು ಈ ರೀತಿ ನಾವು ಯಾವ್ಯಾವುದೋ ಸಂಕಟಗಳಲ್ಲಿ ಇದೀವಲ್ಲ ಇದನ್ನು ನಮಗೆ ಅನ್ವಯ ಮಾಡಿಕೊಳ್ಬೇಕು ದೇವತೆಗಳಿಗೆ ಮಹಿಷಾಸುರ ದೊಡ್ಡ ಸಮಸ್ಯೆ
ನಮಗೆ ಸಣ್ಣ ಪುಟ್ಟದ್ದು ದೊಡ್ಡ ಸಮಸ್ಯೆಗಳೇ ಇಂಥ ನಮ್ಮ ಜೀವನದಲ್ಲಿ ನಾವು ನಮ್ಮ ತೊಡಕಿನಿಂದ ಹೊರಬರಬೇಕಾಗಿದ್ರೆ ಈ ಚಂದ್ರಘಂಟ ಆರಾಧನೆಯನ್ನು ಮಾಡಬೇಕು ಮಾಡುವುದರಿಂದ ದುಷ್ಟತೆ ದುರ್ಗಮವಾದದ್ದು ಕಷ್ಟವಾಗಿರತಕ್ಕಂತದ್ದು ಹೋಗಿ ಚಂದ್ರ ಆ ಸಮಾಧಾನ ಅಂತಕಂತದ್ದು ಏರ್ಪಾಡಾಗುತ್ತೆ ಚಂದ್ರ ಮನಸ್ಸಿನ ಅಧಿಪತಿ ನಾವು ಗಮನಿಸ್ತೀವಿ ಜ್ಯೋತಿಷ್ಯ ಶಾಸ್ತ್ರದ ವಿಚಾರ ಆ ಚಂದ್ರ ಎಷ್ಟು ತಿಳಿಯಾಗಿರ್ತಾನೋ ಎಷ್ಟು ಪ್ರಶಾಂತವಾಗಿರ್ತಾನೋ ಎಷ್ಟು ಪ್ರಸನ್ನವಾಗಿರ್ತಾನೋ ಆ ರೀತಿಯಲ್ಲಿ ನಮ್ಮ ಮನಸ್ಸು ತಿಳಿಯಾಗಬೇಕಾಗಿದ್ದರೆ ಚಂದ್ರಘಂಟೆಯನ್ನು ಆರಾಧನೆ ಮಾಡಬೇಕು ವಸ್ತುತಃ ಈ ಶೈಲಪುತ್ರಿಯಾಗಿ ಅವತರಿಸಿದವಳು ಬ್ರಹ್ಮಚಾರಿಣಿಯಾಗಿ ಅಷ್ಟು ತೀವ್ರವಾದ ತಪಸ್ಸನ್ನು ಮಾಡಿದವಳು ಚಂದ್ರಘಂಟ ಆ ಒಂದು ಹಂತದಲ್ಲ� ಆಕೆ ಶಿವನನ್ನು ವರಿಸುವಂಥ ಸಂದರ್ಭ ಅಂತಲೂ ಗುರುತಿಸ್ತಾರೆ ಹೀಗಾಗಿ ಈ ಚಂದ್ರಘಂಟ ಆರಾಧನೆಯಿಂದ ಯಾವ ಮಂಗಲ ಆಕೆ ಪಾರ್ವತಿ ಶಿವನನ್ನು ವರಿಸಲಿಕ್ಕಾಗಿ ತಪಸ್ಸು ಮಾಡಿ ಈಗ ಬಂದಿದ್ದಾಳೆ ಶಿವನನ್ನು ವರಿಸಲಿಕ್ಕೆ ಆ ಒಂದು ಸಂದರ್ಭವನ್ನು ಈ ಚಂದ್ರಘಂಟ ಸೂಚಿಸುತ್ತೆ ಹೀಗಾಗಿ ಈ ಚಂದ್ರಘಂಟ ಆರಾಧನೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಮಂಗಳವನ್ನು ಸಮಾಧಾನವನ್ನು ದುಷ್ಟತೆಯನ್ನೆಲ್ಲ ನಿವಾರಣೆ ಮಾಡಿ ಮಂಗಳವನ್ನು ಸುಮಂಗಲವನ್ನು ಪ್ರದ ಮಾಡತಕ್ಕಂಥ ಆ ಒಂದು ಶಕ್ತಿಯೇ ಈ ಚಂದ್ರಘಂಟ ಅನ್ನುವುದನ್ನು ಈ ದಿವಸ ಅದು ನಮಗೆ ವೇದ್ಯ ಮಾಡುತ್ತೆ ಹೀಗಾಗಿ ನಾವೆಲ್ಲ ಈ ದಿವಸ ಆ ಚಂದ್ರಘಂಟ ಆ ತಾಯಿ ಆರಾಧನೆ ಹೇಗಪ್ಪ ಅಂತಂದರೆ ಆಕೆಗೆ ಪಾಯಸ ನೈವೇದ್ಯ ಮಾಡಿ ಬಿಳಿ ಪುಷ್ಪಗಳಿಂದ ಆಕೆಯನ್ನು ಆರಾಧಿಸಿದರೆ ಆಕೆ ಸಂಪ್ರೀತಳಾಗಿ ನಮ್ಮ ಮನಸ್ಸಿನ ಕೋರಿಕೆ ಏನು ತಾಯಿ ವಾತ್ಸಲ್ಯದಲ್ಲಿ ಒಂದು ಮಗುವನ್ನು ಹೇಗೆ ಕಾಣ್ತಾಳೋ ಆ ರೀತಿಯಲ್ಲಿ ಆ ಚಂದ್ರಘಂಟ ತಾಯಿ ಆರಾಧಕನನ್ನು ಯಾರು ಆರಾಧಿಸ್ತಾರೋ ಅವನನ್ನು ಮಾತೃ ವಾತ್ಸಲ್ಯದಿಂದ ಪ್ರೀತಿಸಿ ಹರಸಿ ಅವನ ಇಷ್ಟಾರ್ಥವನ್ನು ಆಕೆ ಸಿದ್ಧಿಸ್ತಾಳೆ ಅಂತಕ್ಕಂಥದ್ದು ಈ ಮೂರನೇ ದಿವಸದ ಆರಾಧನೆಯ ವಿಶೇಷ ಸರಿ ಶಾಸ್ತ್ರಿಗಳೇ ದುಷ್ಟಶಕ್ತಿಗಳನ್ನು ದೂರ ಮಾಡಿ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡುವಂತಹ ಚಂದ್ರಘಂಟ ಶಕ್ತಿಯ ಆರಾಧನೆಯಿಂದಾಗಿ ಏನೆಲ್ಲ ಫಲ ಸಿದ್ಧಿಯಾಗುತ್ತೆ ಆಕೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಇನ್ನು ದಶಮಹಾವಿದ್ಯೆಯರಲ್ಲಿ ಮೂರನೇ ಶಕ್ತಿಯಾಗಿರುವಂತಹ ತ್ರಿಪುರ ಸುಂದರಿ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ ವೀಕ್ಷಕರೇ ದಶಮಹಾವಿದ್ಯೆಯರಲ್ಲಿ ಮೂರನೇ ಶಕ್ತಿಯಾಗಿರುವಂತಹ ತ್ರಿಪುರ ಸುಂದರಿ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ ಪುಟ್ಟ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್